ಸಂಬಂಧ ಇದೆ ಅವುಗಳ ಆ ಸೆಳೆತದಿಂದ ಏನು ಆಗಬಹುದು ನಮಗೆ ಆಗಬಹುದಾದ ಸಾಧ್ಯತೆಗಳನ್ನು ಅವು ಇಂಡಿಕೇಟ್ ಮಾಡ್ತಾವೆ. ಸೊ ದೇ ಆರ್ ಫ್ರೆಂಡ್ಸ್. ಗ್ರಹ ನಮಗೆ ಕಾಟ ಕೊಡುವುದಿಲ್ಲ, ಮುಂದೆ ಆಗುವುದನ್ನು ಹೇಗೆ ಕನಸು ಹಾಗೆ ಗ್ರಹಗಳ ಪೊಸಿಷನ್ ನಲ್ಲಿ ಕೂಡ ಅದು ಹಿಂದಿನವರು ನೂರಾರು ವರ್ಷ ಅಬ್ಸರ್ವ್ ಮಾಡಿ ಈ ರೀತಿಯ ಪೊಸಿಷನ್ ಇಟ್ಟರೆ ಹೀಗಾಗುತ್ತೆ ಅಂತ ಆ ಸಾಧ್ಯತೆಯನ್ನ ಬೆಳೆಸಿಕೊಂಡು ಬಂದು ಅದು ಎಸ್ಟ್ರಾಲಜಿ, ಮೊದಲು ಎಸ್ಟ್ರಾನಮಿ, ಅದು ಎಸ್ಟ್ರಾಲಜಿಯಾಗಿ ರೂಪುಗೊಂಡು ಅದರ ಫಲಗಳನ್ನು ಮುಂದೆ ಬೆಳೆಸಿಕೊಂಡು ಬಂದು. ಹಾಗಾಗಿ ಅದು ಗ್ರಹಚಾರ ಅಲ್ಲ, ನಮ್ಮ ಬದುಕಿನಲ್ಲಿ ಏನು ಆಗಬೇಕು ಅದನ್ನು ನಾವು ಮಿತ್ರರಂತೆ ಸೂಚಿಸ್ತಾವೆ ಗ್ರಹಗಳು, ಅವುಗಳು ನಮಗೆ ಕಾಟ ಕೊಡುವುದಿಲ್ಲ. ಆಮೇಲೆ ಎಷ್ಟೋ ಸಂದರ್ಭಗಳಿಗೆ ತಮಾಷೆ ಏನಂದ್ರೆ ನಾವು ನಾಸ್ತಿಕರು ಅಂತ ಹೇಳಿ ವಸ್ತುಸ್ಥಿತಿ ಅನ್ಬೋದಂತ ಈ ದೇಶದಲ್ಲಿ ಯಾರೂ ನಾಸ್ತಿಕರು ಇಲ್ಲ ಆಸ್ತಿಕರು ಇಲ್ಲ, ಬರೀ ಎಡೆಬಿಡಿಗೆಗಳು ಇರೋ. ನಾವು ಕೆಲವು ಆಸ್ತಿಗಳು ಅಂತ ಹೇಳ್ತಾರೆ ಕೆಲವರು, ಏ ನಾವು ಆಸ್ತಿಗಳಪ್ಪ. ಯಾಕೆ? ನಾವು ಬೇರೆ ಪುರಾಣಗಳು ನಂಬ್ತೇವೆ. ಯಾಕೆ? ಓದ್ಲಿಲ್ಲ ಅದನ್ನು. ಕೆಲವರು ನಾಸ್ತಿಕರು, ನಾನು ನಿಮ್ಮ ವೇದ ಪುರಾಣ ಎಲ್ಲ ನಂಬೋದಿಲ್ಲ. ಯಾಕೆ ನಂಬೋಲ್ಲ? ಓದ್ಲಿಲ್ಲ ಅಂದ್ರೆ. ಸೊ ಇಬ್ಬರದ್ದು ಬೇಸಿಕ್ ಕ್ವಾಲಿಫಿಕೇಶನ್ ಸಿಕ್ಕಿರೋದು. ನಾವು ಓದಿ ನಂಬೋಣ ಅಥವಾ ಓದಿ ನಂಬದೇ ಇರೋ, ಅದು ಎರಡೂ ಇಲ್ಲ. ಈ ಇವನು ಅಲ್ಲಿ ಜಾನ್ ವುಡ್ರೋಫ್ ಹೇಳ್ತಾನೆ, ಅವನು ಕಲ್ಕತ್ತಾಕ್ಕೆ ಯೂನಿವರ್ಸಿಟಿ, ಅವನು ಕಲ್ಕತ್ತಾದ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದವನು. ಅವನು ಇಂಗ್ಲೆಂಡ್ ಅವನು ಮೂಲತಃ. ಅವನು ಕಲ್ಕತ್ತಾ ಯೂನಿವರ್ಸಿಟಿ ಹೋಗಿ ಮಕ್ಕಳ ಹತ್ರ ಪ್ರಶ್ನೆ ಕೇಳಿದಂತೆ, ನಿಮ್ಮ ದೇಶದ ಮಹಾನ್ ಗ್ರಂಥಗಳು ರಾಮಾಯಣ ಮಹಾಭಾರತ ನಿಮಗೆ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದೋಸ್ ಬುಕ್ಸ್. ಆ ಹುಡುಗರು ಹೇಳ್ತಾನೆ ಇಟ್ ಇಸ್ ಆರ್ ಮೀನಿಂಗ್ಲೆಸ್ ಪ್ರಿಟಿಷಸ್ ಅಂತ ಹೇಳಿರುತ್ತೆ. ಅವನು ಹೇಳ್ತಾನೆ ಈ ದೇಶವನ್ನು ಮುಂದೆ ಆಗುವ ಹುಡುಗರಿಗೆ ತಮ್ಮ ಗ್ರಂಥದ ಬಗ್ಗೆ ಅರಿವಿಲ್ಲದೆ ಹೀಗೆ ಮಾತಾಡ್ತಾರಲ್ಲ, ತುಂಬಾ ದುಃಖ ಆಯ್ತು ನನಗೆ. ಅವನು ಹೇಳ್ತಾನೆ ಬಹಳ ಸುಂದರವಾಗಿ ಮಾತು ಹೇಳ್ತಾನವ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಇಸ್ ಮೀನಿಂಗ್ಲೆಸ್. ಅದನ್ನು ಓದದೇ ಮೀನಿಂಗ್ಲೆಸ್ ಅಂತ ಹೇಳುವವರು ನಿಜವಾಗಿ ಮೀನಿಂಗ್ಲೆಸ್. ನಾವು ಅದನ್ನು ಓದಿ ನಮ್ಗೆ ಇಷ್ಟ ಆಗ್ತದೆ ರಿಜೆಕ್ಟ್ ಮಾಡ್ಬೋದು, ಆದ್ರೆ ಏನು ಓದದೆ ಅದ್ರಲ್ಲಿ ಏನು ಇಲ್ಲ, ಯಾಕೆ ನಾನು ಓದೇ ಇದ್ದದ್ರಿಂದ ಅನ್ನೋ ಒಂದು ಮನೋವೃತ್ತಿ ಬೆಳೀತಾ ಇದೆ ಅಲ್ಲ, ಅದು ಬಹಳ ಅಪಾಯಕಾರಿ. ಹಾಗಾಗಿ ನಮ್ಮ ನಾಸ್ತಿಕೆಯು ಹಾಗೆ ನಮ್ಮ ಆಸ್ತಿಕೆಯು ಹಾಗೆ ಎರಡಕ್ಕೂ ಡೆತ್ ಇಲ್ಲ. ನಾವು ನಾಸ್ತಿಕರು ದೇವ್ರು ನಂಬೋದಿಲ್ಲ ಅಂತ ಹೇಳ್ತಾರೆ, ಅಲ್ಲಿ ಏನೋ ನೆಲ್ಲ ದೇವಸ್ಥಾನದ ಸೇವೆ ಕಳಿಸ್ತಾರೆ ತಾವು ಹೋಗೋದು ಇಂಥ ಜಲಸ್ತು. ಹಾಗಾಗಿ ನಂಬಿಕೆಗಳ ಹಿಂದೆ ಇರತಕ್ಕಂಥ ಸೈನ್ಸ್ ಅನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾವುದು ನೀವು ಈವನ್ ಜ್ಯೋತಿಷ್ಯ ಕೂಡ ಅದು ಹುಚ್ಚು ಸಾಯಿ ವಿಜ್ಞಾನ ಅಂತ, ಆದರೆ ಅದು ಒಂದು ಇವತ್ತು ತಂದೆ ಆಗಿಬಿಟ್ಟಿದೆ. ದುಡ್ಡು ಮಾಡುವ ಸಾಧನವಾಗಿ ಜನರನ್ನು ಎಕ್ಸ್ಪ್ಲೋಯ್ಟ್ ಮಾಡಲಿಕ್ಕೆ ಎಲ್ಲ, ನೀವು ದೇವರ ಪೂಜೆ ಮಾಡುದು ಜನರನ್ನು ಎಕ್ಸ್ಪ್ಲೋಯ್ಟ್ ಮಾಡಲಿಕ್ಕೆ, ನೀವು ಜ್ಯೋತಿಷ್ಯ ಹೇಳುದು ಜನರನ್ನು ಅದನ್ನು ಅದನ್ನು ಆಳವಾಗಿ ತಿಳಿದು ಜನರಿಗೆ ಹೆಲ್ಪ್ ಮಾಡಲಿಕ್ಕಲ್ಲ. ನೀವು ಡಾಕ್ಟರ್ ಆಗುವುದು ಅಯ್ಯೋ ಎರಡು ಕೋಟಿ ರೂಪಾಯಿ ಖರ್ಚಾಗಿದೆ, ಹಾಗಾಗಿ ಏನು ಹೇಗೆ ದೋಚುವುದು ರೋಗಿಯಿಂದ ಎಲ್ಲವೂ ಇವತ್ತು ಎಲ್ಲ ಸೈನ್ಸು ದೋಚುವ ಸಾಧನವಾಗಿ ಕೂತಿದೆ. ಅದರಲ್ಲಿ ಯಾವಾಗಲೂ ಸಿನ್ಸಿಯಾರಿಟಿ ಇಲ್ಲ, ದುಡ್ಡು ಮಾಡುವ ಸಾಧನ. ಬಿಂದುವಾದ ಅಂತ ಆಚಾರ್ಯ ನಮಸ್ಕಾರ. ಅಂದ್ರೆ ಒಂದು ಪ್ರಶ್ನೆ, ಈ ಮಾಧ್ವರಲ್ಲಿ ಹರಿಸರ್ವೋತ್ತಮ ವಾಯುವಿಗೆ ಮತ್ತು ಒಂದು ತತ್ವ ಇದೆ, ನಾವು ವಾಯುವಿಗೆ ನೇರ ಪೂಜೆ ಮಾಡೋದಿಲ್ಲ, ವಾಯುವಿನ ಅವತಾರ ಆಗಿರತಕ್ಕಂಥ ಆಂಜನೇಯ ಮತ್ತು ಭೀಮನ ಪೂಜೆ ಮಾಡ್ತೀವಿ. ಮೂಲ ಅವತಾರ ಆಗಿರತಕ್ಕಂಥ ಮೂಲ ತತ್ವ ಆಗಿರತಕ್ಕಂಥ ವಾಯುವಿಗೆ ಏಕೆ ಪೂಜೆ ಇಲ್ಲ, ಮೂಲ ಅವತಾರದ ಕಲ್ಪನೆ ಇಲ್ಲ? ಅದು ಅದಕ್ಕೆ ಒಂದು ಕಥೆ ಇದೆ. ಅದು ಕಥೆ, ನೀವು ಕಥೆಯನ್ನು ಇತಿಹಾಸ ಅಥವಾ ನೂರಕ್ಕೆ ನೂರಕ್ಕೂ ಸತ್ಯ ಅಂತ ಹೇಳಬಾರದು. ಅದರ ವಾಯುತತ್ವ ತನ್ನನ್ನು ಆವಿಷ್ಕರಿಸಿಕೊಳ್ಳದೆ ನೀವೀಗ ಅದರ ಅದು ಎಲ್ಲಿ ಬರುತ್ತೆ ತಮಾಷೆ? ಪುರಾಣಗಳಲ್ಲಿ ಕೂಡ ಮೂಲ ರೂಪದ ಉಲ್ಲೇಖ ಬರೋದಿಲ್ಲ, ಅವತಾರಗಳ ಕಥೆಯೇ ಬರೋದು. ವಾಯುತತ್ವ ತನ್ನನ್ನು ತಾನು ಮುಚ್ಚಿಕೊಂಡು ಅದು ಈ ಜಗತ್ತನ್ನು, ಯಾಕೆಂದರೆ ಕಾಣುವುದಿಲ್ಲ, ತನ್ನನ್ನು ತಾನು ಮುಚ್ಚಿಕೊಂಡು ಈ ಜಗತ್ತಿನ ಒಳಗೆ ನಿರ್ವಹಣೆ ಮಾಡ್ತಾ ಇದೆ. ಅದು ಎಂದೂ ತನ್ನನ್ನು ಆವಿಷ್ಕರಿಸಿಕೊಳ್ಳುವುದಿಲ್ಲ. ಆದರೆ ಅದರ ಆವಿಷ್ಕಾರಗಳಿಗೆ ಉಪನಿಷತ್ತುಗಳು ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ಬರೀ ಪ್ರಾಣತತ್ವದ ಬಗ್ಗೆ ಪ್ರತಿ ಉಪನಿಷತ್ತಿನಲ್ಲೂ ಇದೆ. ಅದರಲ್ಲಿ ಕೊನೆಗೆ ಹೇಳುವುದಂದ್ರೆ ಎಲ್ಲ ತತ್ವಗಳಿಗಿಂತ ಶ್ರೇಷ್ಠ ಪ್ರಾಣತತ್ವ, ಆದರೆ ಅದರ ಮೂಲ ರೂಪದ ಉಪಾಸನೆ ಅದೇ ಮುಚ್ಚಿಕೊಂಡಿರುವುದರಿಂದ. ಹೇಗೆ ಬ್ರಹ್ಮನ ಪೂಜೆ ಇಲ್ಲ, ಚತುರ್ಮುಖನ ಪೂಜೆ, ನಾವು ಚತುರ್ಮುಖ ದೊಡ್ಡ ಶಕ್ತಿ ಜಗತ್ತನ ಸೃಷ್ಟಾರ, ಅದಕ್ಕೆ ಲೋಕದಲ್ಲಿ ಅವನ ಪೂಜೆ ಇಲ್ಲ. ಅದಕ್ಕೆಲ್ಲ ಒಂದೊಂದು ಪುರಾಣದಲ್ಲಿ ಕಥೆಗಳಿವೆ, ಆ ಕಥೆ ಅಷ್ಟು ಮುಖ್ಯ ಅಲ್ಲ. ಹಾಗೆ ಪ್ರಾಣದೇವರಿಗೆ ಮೂಲ ರೂಪದಲ್ಲಿ ಪೂಜೆ ಇಲ್ಲ, ಪೂಜೆ ಬರೀ ಆಂಜನೇಯ ರೂಪದಲ್ಲೇ ಹೆಚ್ಚು ಪೂಜೆ. ಅದನ್ನು ತಮಾಷೆ ಗೊತ್ತಂತ, ಆಂಜನೇಯನ ಪೂಜೆ ಮಾಡುವವರಲ್ಲಿ ಅವರಿಗೆ ಶೈವರು ಇದ್ದಾರೆ ವೈಷ್ಣವರು ಇದ್ದಾರೆ. ವೈಷ್ಣವರು ಪೂಜೆ ಮಾಡುದು ವಾಯುಪುತ್ರ ಅಂತ, ಶೈವರು ಪೂಜೆ ಮಾಡುದು ಶಿವಪುತ್ರ ಅಂತ. ಅಂದ್ರೆ ನಮಗೆ ಯಾರು ಬೇಕೋ ಅವ್ರ ಮಕ್ಕಳಾಗುತ್ತಾರೆ ದೇವರುಗಳು, ನಮಗೆ ಯಾವ ದೇವರು ಬೇಕೋ ಆ ದೇವರ ಮಕ್ಕಳಾಗುತ್ತಾರೆ. ಇದೆಲ್ಲ ನಂಬಿಕೆಗಳಿಗೆ ಆಗಿರ್ತಕ್ಕಂಥ ಡಿಸ್ಟಾರ್ಷನ್ಸ್.
ಶೋಭಾ ಅಂತ ನಮಸ್ಕಾರ ನಮ್ಮ ಮಗನಿಗೆ ಮುಂಜೀವಿ ಮಾಡಿದ್ದಾಯ್ತು ಅವನು ಇವಾಗ ಸಂಧ್ಯೆ ವಂದನೆ ಅದೆಲ್ಲ ಮಾಡಲ್ಲ ಏನಾದ್ರೂ ಹೇಳಿದ್ರೆ ಏನಿರ್ತಾನೆ ದೇವರಿಗೆ ಎರಡು ನಿಮಿಷ ಕಣ್ಮುಚ್ಚಿ ನಮಸ್ಕಾರ ಮಾಡಿದ್ರೆ ಸಾಕಮ್ಮ ಗಂಟೆ ಗಟ್ಟಲೆ ಮಾಡಿ ಪ್ರಯೋಜನ ಏನಿದೆ ಮನಸ್ಸು ಅಲ್ಲಲ್ಲೇ ಇರ್ತಾ ಇತ್ತು ನಿಮ್ ದೇವ್ರ ಮುಂದೆ ಕೂತಿರ್ತೀಯ ಅಲ್ಲಿ ಹಾರ್ಮೋನ್ ಬಂದ ಹುಯ್ಗೋನ್ ಬಂದ ಅಡಿಗೆ ಮನೆ ಕುಕ್ಕರ್ ಇಟ್ಟ ಇದೆ ಆಯ್ತು ಅಲ್ಲಿ ಬಂದು ಎರಡು ನಿಮಿಷ ಕಣ್ಮುಚ್ಚಿ ನಮಸ್ಕಾರ ಹಾಕು ಅದೇ ದೊಡ್ಡದು ಅಂತಾನೆ ಇದ್ರಲ್ಲಿ ನನ್ಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಹೇಳ್ತಾ ಇರೋದು ಸರಿನಾ ಇಲ್ಲ ತಪ್ಪ ನನ್ಗೆ ಕನ್ಫ್ಯೂಷನ್ ಅಲ್ಲಿದೆ ಅವರು ಹೇಳುವುದರಲ್ಲಿ ಸತ್ಯಾಂಶ ಇದೆ ಅದು ನಿಜವಾಗಿ ವಿಷಯ ಹೌದು ನಾವು ಪೂಜೆ ಮಾಡುವಾಗ ಕೆಲವರು ಮಡಿ ಬಟ್ಟೆ ಉಟ್ಕೊಂಡು ಎರಡು ಗಂಟೆ ಪೂಜೆ ಮಾಡ್ತಾರೆ ಎರಡು ಗಂಟೆ ಪೂಜೆಯಲ್ಲಿ ಒಂದು ಸರ್ತಿಯೂ ಆ ಎರಡು ಗಂಟೆಯಲ್ಲಿ ಒಮ್ಮೆಯೂ ದೇವರ ನೆನಪು ಬರೋಲ್ಲ ಏನೋ ಮಂತ್ರ ಹೇಳ್ತಾ ಇರ್ತಾರೆ ಆಮೇಲೆ ಏನೋ ನೈವೇದ್ಯ ಕಟ್ಟಲಿಕ್ಕೆ ಯಾಕೆ ತಡ ಆಯ್ತು ತುಂಬ ಯಾಕೆ ಬರಲಿಲ್ಲ ಆರ್ತಿ ಬರೀ ಬೈತಾ ಇರ್ತಾರೆ ಮನೆ ಮಂದಿಗೆಲ್ಲ ಒಂದು ಕ್ಷಣವೂ ದೇವರ ನೆನಪು ಬರ್ತದೆ ಅದಕ್ಕಿಂತ ಅದನ್ನ ನೋಡಿ ಇದು ನಿಮಗೆ ಇವತ್ತು ಇದಕ್ಕೆ ಮಕ್ಕಳಿಗೆ ಈ ಭಾವನೆ ಬರಲಿಕ್ಕೆ ಕಾರಣ ದೊಡ್ಡವರು ಅಂತಾನೆ ನಾನು ಬಾಂಬೆಯಿಂದ ಹೊಡೆದು ಬಂದ ನನ್ನ ಮನೆಗೆ ಈ ಹೋದ ವರ್ಷ ಅವನು ಹೇಳಿದ ಆಚಾರ್ಯ ನನಗೆ ಜಪ ಮಾಡೋದು ಬಿಟ್ಟಿದ್ದೇನೆ ಅಂತ ವೈದಿಕ ಮಂತ್ರವನ್ನು ಹೊಡೆದು ಯಾಕೆ ಅಂದ್ರೆ ಅದು ಜಪ ಮಾಡಿ ಹೊರ ಬರುವಾಗ ನಮ್ಮ ತಂದೆ ಒಳ್ಳೆ ದುವಾಸ ಅವತಾರ ಮಾಡಿಕೊಂಡು ಯಾರು ಬೈತಾರೆ ಜಪ ಮಾಡಿದ ಮೇಲೆ ಬರೀ ಸಿಟ್ಟೇ ಬರುವುದಾದ್ರೆ ಜಪ ಬೇಡ ಅಂದ್ಬಿಟ್ಟೆ ಅಂದ್ರೆ ಅವ್ರಿಗೆ ಜಪದ ಮೇಲೆ ಸಿಟ್ಟು ವೈರಾಗ್ಯ ಅಲ್ಲ ಅದರ ಪರಿಣಾಮ ನೋಡಿ ದೊಡ್ಡವರು ಜಪ ಮಾಡಿ ಏನಾಗ್ತಾರೆ ಅವ್ರು ಬರೀ ಹೊರಗೆ ಬಂದು ಬೈಯೋದು ಸಿಟ್ಟು ಕುಣಿತ ಹಾಗಾಗಿ ನಾನು ಜಪ ಮಾಡಬೇಕು ಬಿಟ್ಬಿಟ್ಟೆ ಅಂತ ಸಾಮಾನ್ಯ ನಾವು ಜಪ ಯಾಕೆ ಮಾಡಬೇಕು ಅಥವಾ ಅದರಿಂದ ಏನು ಫಲ ನಿಮಗೆ ಆಸ್ಟ್ರೇಲಿಯಾ ಜನಗಳು ಹುಡುಗಿದ್ದಾಳೆ ನಮ್ಮ ಒಬ್ಬ ಹುಡುಗ ಅಲ್ಲಿ ಆಸ್ಟ್ರೇಲಿಯಾ ಹೋಗಿದ್ದಾಗ ಹುಡುಗಿ ಸಂಜೆ ಹೊತ್ತು ಅವನು ಪಾರ್ಕ್ನಲ್ಲಿ ಕೂತ್ಕೊಳ್ತಿದ್ದ ಅವಳು ಮುಂದೆ ಕಾಡಿಗೆ ಹೋಗ್ತಾ ಇದ್ರು ಇವನಿಗೆ ಕುತೂಹಲ ಅವಳು ಕಾಡಿಗೆ ದಿನ ಆರು ಗಂಟೆ ಹೊತ್ತಿ ಕಾಡಿಗೆ ಹೋಗ್ತಾ ಇದ್ರು ಯಾಕೆ ಕಾಡಿಗೆ ಹೋಗ್ತಾಳೆ ಅಂತ ಸುಮಾರು ದಿವಸ ಆದ್ಮೇಲೆ ಮೊದಲನೇ ಬರೀ ಹಾಯ್ ಹಾಯ್ ಆಯ್ತು ಆದ್ರೆ ಕೇಳಿದ ನೀವು ಅಲ್ಲಿ ಹೋಗುದು ಯಾಕೆ ಅಂತ ಅದು ನಾನು ಅಲ್ಲಿ ಹೋಗಿ ಏನು ಮಾಡ್ತೇನೆ ಗೊತ್ತಾ ಗಾಯತ್ರಿ ಜಪ ಮಾಡ್ತೇನೆ ಅಂತ ಅವಳು ಯಾಕೆ ಗಾಯತ್ರಿ ಜಪ ಮಾಡ್ತೀನಿ ಅಲ್ಲ ಅದನ್ನು ಜಪ ಮಾಡಿದ್ದರಿಂದ ನನಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಾನು ಅವತ್ತು ಇಡೀ ದಿವಸ ಉಲ್ಲಾಸ ಅದಕ್ಕೋಸ್ಕರ ನಾನು ಗಾಯತ್ರಿ ಜಪ ಮಾಡ್ತೀನಿ ಅಲ್ಲಿ ಅಂತ ಇವನಿಗೆ ಗಾಬರಿ ಹೋಗ್ತಾನೆ ಅವ ಬಂದ ಊರಿಗೆ ಬಂದವ ನಮ್ಮ ಮನೆಗೆ ಬಂದ ಆಚಾರ್ಯ ನಮ್ಮ ಅಪ್ಪ ಅದರಲ್ಲಿ ಗಾಯತ್ರಿ ಉದ್ದೇಶ ಮಾಡಿದ್ದರು ಆದ್ರೆ ಅದನ್ನು ಪೀಸ್ ಆಫ್ ಮೈಂಡ್ ಬರ್ತಾ ಗೊತ್ತಿಲ್ಲ ನಾನು ಜಪವೇ ಮಾಡಲಿಲ್ಲ ಆ ಹುಡುಗಿ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ನಾಚಿಕೆ ಆಯ್ತು ಇನ್ನು ಮಾಡ್ತೀನಿ ಅಂದ್ರೆ ಯಾವುದೇ ಒಂದು ಕ್ರಿಯೆ ಇವತ್ತು ನಾವೇನ್ ಮಾಡ್ತೇವೆ ಗೊತ್ತಂತ ಜಪ ಮಾಡು ಜಪ ಮಾಡಿದ್ರೆ ನರಕ ಹೋಗ್ತೀಯ ಅಂತ ಹೇಳಿ ಅದ್ ಜಪ ಮಾಡೋದ್ರ ಪರಿಣಾಮ ಏನು ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಅದರ ಹಿಂದೆ ಇರ್ತಕ್ಕಂಥ ಸಾಧನೆಗಳು ಅಥವಾ ಸಿದ್ಧಿಗಳೇನು ಏನು ಹೇಳು ಜಪ ಮಾಡಿದ್ರೆ ನರಕ ಹೋಗ್ತೀಯ ಅಂತ ಅವ್ ಏನ್ ಹೇಳ್ತಾರೆ ಗೊತ್ತಾ ಒಳ್ಳೇದು ಅಲ್ಲೇ ನಿಮ್ಮ ಕಾಟ ಇಲ್ಲಲ್ವ ಅಲ್ಲಿ ಹೋಗ್ತೇನೆ ನೀವು ಸ್ವರ್ಗಕ್ಕೆ ಹೋಗಿ ನಿಮ್ಮ ಕಾಟ ಇಲ್ಲ ನರಕ ಹೋಗ್ತೇನೆ ಅಂತ ಸಹಜ ನಾವು ಮಕ್ಕಳಿಗೆ ಒಂದು ವಿಷಯ ಮಾಡಬೇಕು ಅಂದ್ರೆ ಅದರ ಎಲ್ಲ ಹಿನ್ನೆಲೆ ಅದರ ಮಹತ್ವ ಹೇಳಿಕೊಡ್ತೀವಿ ನೋಡಿ ಪ್ರಾಣಾಯಾಮ ಮಾಡು ಅಂತ ಹೇಳ್ತಾರೆ ಪ್ರಾಣಾಯಾಮ ಮಾಡೋದ್ರಿಂದ ಅಂದ್ರೆ ಮುಗಿ ಕೈ ಹಿಡಿಸ್ತಾರೆ ಮುಗಿ ಕೈ ಯಾಕೆ ಸೂರ್ಯ ಬೆಲೆ ಕೆಲಸ ಇಲ್ಲ ಮುಗಿಯ ಕೈ ಹಿಡಬೇಕು ಅಂತಾರೆ ಬಿಟ್ಟು ಬಿಡ್ತಾರೆ ಅದು ನೀವು ಪ್ರಾಣಾಯಾಮದಲ್ಲಿ ಬ್ರೆತ್ ರೆಗ್ಯುಲೇಷನ್ ಇಂದ ಹೇಗೆ ಆರೋಗ್ಯವನ್ನು ಡೆವಲಪ್ ಮಾಡಿಕೊಳ್ಬಹುದು ಹೇಗೆ ನಮ್ಮ ಆಯುಸ್ಸನ್ನು ಹೆಚ್ಚಿಸಿಕೊಳ್ಬಹುದು ಇದರ ಸೈಂಟಿಫಿಕ್ ಮ್ಯಾಥಮೆಟಿಕಲ್ ಆಗಿ ಲೆಕ್ಕ ಕೊಟ್ಟಿದ್ರೆ ಎಲ್ಲರೂ ನೀವು ಬೇಡ ಅಂದ್ರೆ ಪ್ರಾಣಾಯಾಮ ಮಾಡ್ಬಿಟ್ಟು ಅದು ನಾವು ಯಾವುದನ್ನು ಇಂಪೋಸ್ ಮಾಡ್ತೇವೆ ಇಂಪೋಸ್ ಮಾಡುವುದರಿಂದ ನಂಬಿಕೆ ಹುಟ್ಟೋದಿಲ್ಲ ಆದ್ದರಿಂದ ಮಕ್ಕಳಿಗೆ ನಂಬಿಕೆ ಹುಟ್ಟಬೇಕಾಗಿದ್ದರೆ ಅದರ ಹಿಂದೆ ಇರ್ತಕ್ಕಂಥ ಮಹತ್ವವನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿ ಹೇಳ್ಬೇಕು ಅದು ಇವತ್ತು ಸಾಧ್ಯ ಆಗ್ತಾ ಯಾಕಂದ್ರೆ ದೊಡ್ಡವರು ಮರೆತು ಬಿಟ್ಟಿದ್ದಾರೆ ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ತನಕ ಮಗ ಮಗನಿಗೆ ಏ ಜಪ ಮಾಡೋ ಪುಸ್ತಕ ಅಪರಿ ಓದಿರೋದಿಲ್ಲ ಏ ಜಪ ಮಾಡೋ ಅಂತ ಹೇಳಿದ್ದು ಅರ್ಥ ಆಗೋದಿಲ್ಲ ಪುಸ್ತಕ ಕೊಡ್ತಾರೆ ಅಪ್ಪ ಅವ್ರು ನೋಡ್ತಾರೆ ಅಪ್ಪ ಜಪ ಮಾಡೋದು ದಾರಿ ಯಾಕೆ ಮಾಡಬೇಕು ಆಮೇಲೆ ಹಾಗೆ ಕಣ್ಣು ಮುಚ್ಚಿ ಕೂತ್ಕೊಂಡು ಬಿಡೋಣ ಯಾಕಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡು ದೇವನ ಸ್ಮರಣೆ ಮಾಡ್ತೇನೆ ಹುಡುಗಿಯನ್ನು ಸ್ಮರಣೆ ಮಾಡ್ತೇನೆ ಅಪ್ಪನಿಗೆ ಏನು ಗೊತ್ತಾಗುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ ಇವ್ರು ಕೆಲಸಗಳು ಅವನ್ನೇನೋ ಕಣ್ಣು ಮುಚ್ಚಿ ಕೂತಿದ್ದಾರೆ ಇವರು ಕಣ್ಣು ತೆರೆದುಕೊಳ್ತಾರೆ ಇವೆಲ್ಲ ಸಹಜವಾಗಿ ಆಗತಕ್ಕ ನಮ್ಮ ದೌರ್ಬಲ್ಯಗಳು ನಾವು ದೊಡ್ಡವರ ಮಕ್ಕಳಿಗೆ ಟ್ರೈನ್ ಮಾಡದಿರುವುದರಿಂದ ಆಗೋ ತಪ್ಪು ನಮಸ್ಕಾರ ನನ್ನ ಪ್ರಶ್ನೆ ಏನು ಅಂದ್ರೆ ನಾವ್ ಮಾಡೋ ಪಾಪ ಪುಣ್ಯ ಕರ್ಮಗಳಿಗೆ ಫಲ ನಮ್ಗೆ ಯಾಕೆ ಸಿಗತ್ತೆ ಭಗವಂತನ್ಗೆ ಯಾಕೆ ಅಲ್ಲ ಅಂತ ಹೇಳಿದ್ವಿ ನಮ್ ಸ್ವಭಾವ ತಕ್ಕಂತೆ ನಮ್ಗೆ ಕರ್ಮ ಮಾಡಿಸ್ತಾನೆ ಆದ್ರೆ ನಮ್ ಸ್ವಭಾವದ ಆಯ್ಕೆನು ನಾವ್ ಮಾಡ್ಕೊಳ್ಳಲ್ವಲ್ಲ ಸೊ ಇದು ಎಷ್ಟು ಸರಿ ನನ್ ಕರ್ಮಗಳ ಫಲ ಸಿಗೋದು ಎಷ್ಟು ಸರಿ ಒಂದು ವಿಷಯ ಏನಂದ್ರೆ ನಮ್ಮ ಸ್ವಭಾವ ಏನು ಅಂತ ನಮ್ಗೆ ಗೊತ್ತಿರಬೇಕಾಗಿಲ್ಲ ಇವಾಗ ಒಬ್ಬ ರೋಗಿ ಇರ್ತಾನೆ
ಅವನ ರೋಗ ಏನು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಆದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ಗುಣ ಆಗುತ್ತೆ. ಹಾಗಾಗಿ ನಮ್ಮ ಸ್ವಭಾವ ಯಾವಾಗ ಗೊತ್ತಾಗೋದು ಅಂದ್ರೆ ನಾವು ಅಷ್ಟು ಬೆಳೆದ ಮನುಷ್ಯನ ಮೇಲೆ ಸ್ವಭಾವಕ್ಕಿಂತ ಹೆಚ್ಚು ಪ್ರಭಾವಗಳು ಕೆಲಸ ಮಾಡ್ತಾ ಇರ್ತವೆ. ನಾವು ಬೆಳೆದಿರ್ತಕ್ಕಂಥ ಸಮಾಜದ ಪ್ರಭಾವ, ಎನ್ವಿರಾನ್ಮೆಂಟಲ್ ಫೋರ್ಸ್, ನಾವು ಹುಟ್ಟಿರ್ತಕ್ಕಂಥ ಮನೆತನದ ಪ್ರಭಾವ, ಜೆನೆಟಿಕ್ ಫೋರ್ಸ್, ಇದೇ ಕೆಲಸ ಮಾಡೋದು. ಸ್ವಭಾವ ಮುಚ್ಚಿ ಹೋಗಿದೆ, ಅದನ್ನ ತಿಳ್ಕೋಬೇಕಾದ್ರೆ ಈ ಎರಡು ಫೋರ್ಸ್ಗಳಿಂದ ಹೊರಕ್ಕೆ ಹೋಗ್ಬೇಕು ನಾವು. ಅದರಿಂದ ಅದು ನಿರಂತರ ನಮ್ಮ ಅನ್ವೇಷಣೆಯಿಂದ ನಾವು ಪಡಿಬೇಕಾದ್ದು. ಆದ್ರೆ ಸ್ವಭಾವ ಗೊತ್ತಿರದೇ ಇದ್ರೆ ಏನಾಗಬೇಕು ಅದು ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಿದ್ದೇ ಆಗ್ಬೇಕಾಗಿಲ್ಲ, ಅದು ಆಗತ್ತೆ. ಅದನ್ನ ಅದಕ್ಕೋಸ್ಕರ ಏನಂದ್ರೆ ಒಂದು ಮಾತು ಹೇಳ್ತಾರೆ, ಕ್ರಿಟಿಕಲ್ ಇನ್ಸೈಡರ್ ಅಂತ. ನಾವು ಅದರ ಒಳಗೆ ಇದ್ದುಕೊಂಡು ಅದರ ಲೋಪದೋಷಗಳನ್ನ ನೋಡ್ತಾ ತಟಸ್ಥತೆಯಿಂದ ಅದನ್ನು, ಈ ಒಂದು ಮಗು ಅದು ಹೇಗೆ ಒಂದು ದೃಶ್ಯವನ್ನು ನಡ್ತಾ ಇರ್ತದೆ, ಎಲ್ಲವೂ ನೋಡಿ ಎಂಜಾಯ್ ಮಾಡುತ್ತೆ. ಅದಕ್ಕೆ ಆಯ್ಕೆ ಇಲ್ಲ, ಇದು ನೋಡಬೇಕು, ಇದು ಖುಷಿ, ಇದು ಎಲ್ಲವನ್ನು ನೋಡಿ ನಗ್ತಾ ಇರ್ತದೆ. ಅದ ಹಿಂದೆ ಆ ಮಗುವಿನ ಮುಗ್ಧತೆಯಿಂದ ಜೀವನ ನಡೆಯುವ ಘಟನೆ. ಯಾಕಂದ್ರೆ ನಾವು ಬೇಡ ಆಗದ್ ಬರುತ್ತೆ, ಬೇಕು ಅನ್ನೋದು ಆಗೋಲ್ಲ. ಸರಿ, ತನ್ನ ವಿಷಯ. ಅದಕ್ಕೋಸ್ಕರ ಪ್ರತಿಭಟನೆ, ಕೂಗಾಟ, ಸೋಲು, ಡಿಪ್ರೆಷನ್, ಅದಕ್ಕೆ ಏನು ಬರುತ್ತೋ ಅದು ಬರಲಿ ಅಂತ ಮಗುವಿನಂತೆ ಬಿ ಚೈಲ್ಡ್ ಲೈಫ್. ಅದನ್ನ ಆಗ್ತಕ್ಕಂಥ ಫಲ, ಪುಣ್ಯ, ಪಾಪ, ಅದು ಎಂಥದ್ದೇನು ನಾನು ತಲೆಗೆಡಿಸಿಕೊಳ್ಳುವುದಿಲ್ಲ ಅಂತ ನಾವು ಬದುಕಿದಾಗ ನಮಗೆ ಗೊತ್ತಿರೋದೇ ಕೂಡ ಒಂದು ರೀತಿಯ ಶಾಂತತೆ ಇರ್ತದೆ. ಅದು ಈಗ ನಾನು ಹೇಳಿದ ಗಾಯತ್ರಿ ಮಂತ್ರವು ಹೇಳೋದಷ್ಟೇ, ಧಿಯೋ ಯೋನ ಪ್ರಚೋದಯ ಅಂತ. ನಮಗೆ ಎಲ್ಲರಿಗೂ ಆ ಪರಶಕ್ತಿ ಒಳ್ಳೆ ಬುದ್ಧಿ ಕೊಡ್ಲಿ, ಎಲ್ಲವನ್ನ ಗ್ರಹಣ ಮಾಡತಕ್ಕಂಥ ತಾಕತ್ತು ಕೊಡ್ಲಿ. ತಮಾಷೆ ನೋಡಿ, ನಮಗೇನು ಹೇಳ್ತೇವೆ ಅಂದ್ರೆ ಗಾಯತ್ರಿ ಜಪ ಮಾಡೋರಿಗೂ ಒಳ್ಳೆ ಬುದ್ಧಿ ಕೊಡು, ಮಾಡದವರಿಗೂ ಒಳ್ಳೆ ಬುದ್ಧಿ ಕೊಡು ಅಂತ ಗಾಯತ್ರಿ. ಹಾಗೆ ಒಂದು ಪ್ರೇಯರ್ನಿಂದ ಏನನ್ನು ಸಾಧಿಸುವುದು. ಪ್ರೇಯರ್ ನೀವು ಅಲೆಕ್ಸಿಸ್ ಕಾರ್ನ್ ಮ್ಯಾಂಡಿ ಅನ್ನೋ ನನ್ನ ಪುಸ್ತಕದಲ್ಲಿ ಪ್ರೇಯರ್ನ ಬಗ್ಗೆ ಹೇಳ್ತಾನೆ. ಅದು ಪ್ರೇಯರ್ ಬಗ್ಗೆ ಅವನು ಹೇಳೋದು ಬಿಡಿ, ನಮ್ಮ ಊರಲ್ಲಿ ಒಂದು ಘಟನೆ ನಡೆಯಿತು. ಒಬ್ರು ಹೆಣ್ಮಗಳು, ಅವರಿಗೆ ಸುಮಾರು 60 ವರ್ಷ ವಯಸ್ಸು, ವಿಪರೀತ ಕೆಮ್ಮು. ಕೆಮ್ಮಿಗೆ ಯಾವ್ಯಾವುದೋ ಸಿರಪ್ ಆಯಿತು, ಮಾತ್ರೆಗಳಾಯಿತು, ಕಷಾಯ ಆಯ್ತು, ಏನು ಮಾಡಿದ್ರು ಗುಣ ಆಗಲಿಲ್ಲ. ಕಡೆ ಒಬ್ರು ತುಮಕೂರಿನ ಡಾಕ್ಟರ್ ಹುಡುಕಿಗೆ ಬಂದು, ಡಾಕ್ಟರ್ ಶ್ರೀನಿವಾಸಯ್ಯ ಅಂತ, ಇವರು ಅವ್ರ ಕರೋದು ಏನು ಜಿ ಕೆಮ್ಮು ಡಾಕ್ಟ್ರೆ. ಅವ್ರು ಕೂಡಲಿ ಏನು ಮಾಡಿದ್ದು ಗೊತ್ತಿಲ್ಲ, ಕೆಮ್ಮು ಅಂದ್ರೆ ನೀವು ಕೆಮ್ಮಿಗೆ ನನ್ನದ್ರ ಯಾಕೆ ಬಂದದ್ದು, ನಿಮ್ಮ ಮನೆಯಲ್ಲಿ ದೇವರಿಲ್ವಾ ಇದ್ದಾನೆ. ಮತ್ತೆ ದೇವರನ್ನ ಕೇಳಿ ಕೂಡ ಮಾಡ್ತೇನೆ ನೋಡಿ, ಅವ್ರಿಗೆ ನಿಮ್ಮ ಮನೆಯಲ್ಲಿ ದೇವರಿಲ್ಲ, ನಿಮಗೆ ದೇವರನ್ನ ನಂಬಿಕೊಂಡಲ್ವ, ಹಾಗಾದ್ರೆ ನೀವು ದೇವರ ಹತ್ರ ಗುಣ ಮಾಡುವಂತ ಕೇಳಿದ್ರೆ ಗುಣ ಆಗ್ತಿರ್ತಾರ, ನನ್ನ ಹತ್ರ ಯಾಕೆ ಬಂದ್ರಿ. ಅಷ್ಟೇ ಹೇಳಿದ್ಮೇಲೆ ಅವ್ರು ಯಾವ್ದು ಅಂದ್ಕೊಂಡಿತ್ತು, ಮನೆ ಹೋಗಿ ತಮ್ಮ ದೇವರೇ ಕೆಮ್ಮು ಗುಣ ಮಾಡುದು, ಗುಣ ಹೋಯ್ತು. ಅಂದ್ರೆ ಪ್ರೇಯರಿಗೆ ಆ ಶಕ್ತಿ ಇದೆ. ಅದು ನಾವು ಯಾಕಂದ್ರೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಜಾಸ್ತಿ ಮಾಡ್ತೇವೆ. ಆಗ ನಾವು ಇವತ್ತು ಎಲ್ಲವನ್ನು ನಮ್ಮದೇ ಎಲ್ಲವನ್ನು ಕಳ್ಕೊಳ್ತಾ ಇದ್ದೀವಿ, ನಂಬಿಕೆಯನ್ನು ಕಳ್ಕೊಂಡ್ರೆ ಇವರು ಸೇವರಿದ್ವಿ. ಮೊದಲಿಗೆ ಗುರುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ವಾಣಿ ಅಂತ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಮೋಕ್ಷ ಅಂದ್ರೆ ಮತ್ತೆ ಪುನರ್ಜನ್ಮ ಇದ್ದೇ ಇರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ತುಂಬಾ ಸಾಧನೆ ಮಾಡಬೇಕು. ಆದ್ರೆ ಹೆಣ್ಮಕ್ಕಳಿಗೆ ಸಂಸಾರದಲ್ಲಿ ಇದ್ಕೊಂಡೇ ಮೋಕ್ಷ ಪಡೆಯಕ್ ಸಾಧ್ಯನಾ? ಅಥವಾ ಎಲ್ಲಾ ಯೋಗಿಗಳು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿ ಮೋಕ್ಷ ಪಡ್ತಾರೆ ಅಂತಾರಲ್ಲ, ಅಲ್ಲಿ ಯಾಕೆ ಹೆಣ್ಮಕ್ಕಳಿಗೆ ಸ್ಥಾನ ಇಲ್ಲ? ಎಲ್ಲ ಮನೆ ಮಾರು ಬಿಟ್ಟು ಕಾಡಿಗೆ ಹೋದವರು ಮೋಕ್ಷಕ್ಕೆ ಹೋಗದೇ ಇರಬಹುದು, ಮನೆಯಲ್ಲೇ ಇದ್ದ ಹೆಣ್ಮಕ್ಳು ಮೋಕ್ಷಕ್ಕೆ ಹೋಗ್ಬೋದು. ಅದಕ್ಕೂ ಯಾಕೆಂದ್ರೆ ಗಾಡಿಗೆ ಹೋಗಿ ಅವನು ನಾನು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಇಟ್ಟು ಬಂದೆ, ಏನ್ ಮಾಡ್ತಾ ಇದ್ದಾರೋ ಏನೋ, ಅದೇ ತಪಸ್ಸು ನಾನು ಹೋಗಿ. ಅವ್ರಿಗೆ ಏನಾಗಲ್ಲ ಅಂತ. ಇವೆಲ್ಲ ಎಕ್ಸ್ಟರ್ನಲ್ ಆದಂತ, ಮೋಕ್ಷಕ್ಕೆ ಕಾಡು ಸಾಧನ ಅಲ್ಲ, ಮನೆ ಬಾಧಕವೂ ಅಲ್ಲ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಗಂಡ ಅದು ಇತ್ತು, ಹಿಂದೆ ಜೈನ ಧರ್ಮದಲ್ಲಿ ಮೊನ್ನೆ ಅವರಿಗಿತ್ತು, ಗಂಡಸರಿಗೆ ಮಾತ್ರ ಮೋಕ್ಷ ಎನಿಸ್ತು ಜೈನ ಧರ್ಮ ಹೇಳ್ತಾರೆ. ಹಾಗೆ ನಮ್ಮಲ್ಲಿಯೂ ಕೆಲವು ಪ್ರಾಚೀನ ಧರ್ಮಶಾಸ್ತ್ರ ಪರಂಪರೆ, ಆದರೆ ಇದು ಯಾವುದೂ ಶಾಸ್ತ್ರೀಯ ಅಲ್ಲ. ಹೆಣ್ಣು ಮತ್ತು ಗಂಡು ಇಬ್ಬರು ಮೋಕ್ಷಕ್ಕೆ ಹೋಗ್ಬೋದು, ಸನ್ಯಾಸಿಯಾಗಿ ಹೋಗ್ಬೋದು, ಸಂಸಾರಿಯಾಗಿ ಹೋಗ್ಬೋದು. ಬೇಕಾಗಿರೋದೇನಂದ್ರೆ ಆ ಅವೇರ್ನೆಸ್, ಅದರ ಬಗ್ಗೆ ನಮಗೆ ಇರತಕ್ಕಂಥ ಒಂದು ಸಬ್ಮಿಷನ್, ಶರಣಾಗತಿ. ಶರಣಾಗತಿಯಿಂದ ಮುಕ್ತಿ ಆಗುತ್ತೆ ಹೊರತು ಗಾಡಿಗೆ ಹೋದದ್ರಿಂದ ಅಲ್ಲ, ಗಂಡು ಸಾಧದ್ರಿಂದ ಅಲ್ಲ. ನನ್ನ ಪ್ರಶ್ನೆ, ಮಾಧ್ವಾ ಫಿಲಾಸಫಿನಲ್ಲಿ ತಾರತಮ್ಯ ಒಂದು ಯುನೀಕ್, ಎರಡನೇದು ಆಲ್ಸೋ ಎ ಕಾಂಟ್ರವರ್ಸಿ. ತಮ್ಮ ಫೇವರೇಟ್ ಈ ಕಾನ್ಸೆಪ್ಟ್, ತಾರತಮ್ಯದ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು. ಇದರಲ್ಲಿ ಇದು ತುಂಬಾ ವಿಷಯ ಹೇಳಲಿಕ್ಕಿರುತ್ತೆ, ನೀವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ತಾರತಮ್ಯ ಅನ್ನುವಂಥದ್ದು ಪ್ರಕೃತಿಯ ಧರ್ಮ,
ಯಾಕಂದ್ರೆ ಒಂದೇ ತರದ ಎರಡು ವಸ್ತುವನ್ನು ಭಗವಂತ ಸೃಷ್ಟಿ ಮಾಡಿಲ್ಲ. ಸೊ ಈ ತಾರತಮ್ಯ ಉಂಟಲ್ಲ, ಇಟ್ಸ್ ನೇಚರ್ ಆಫ್ ದ ನೇಚರ್. ನೋ ಟೂ ಥಿಂಗ್ಸ್ ಆರ್ ಈಕ್ವಲ್, ನಾಟ್ ಇವನ್ ಟೂ ಲೀವ್ಸ್ ಆಫ್ ಎ ಟ್ರೀ. ಪ್ರಪಂಚದಲ್ಲಿ ಲಕ್ಷಾಂತರ ಮರಗಳಿವೆ, ಒಂದು ಮರದಲ್ಲಿ ಲಕ್ಷಾಂತರ ಎಲೆಗಳಿವೆ, ಒಂದೇ ಎಲೆಯಂತೆ ಇನ್ನೊಂದು ಎಲೆ. ಸೊ ಯಾವುದು ಒಂದೇ ತರದ ಎರಡು ವಸ್ತುವನ್ನ ನೇಚರ್ನಲ್ಲಿ ಭಗವಂತ ಸೃಷ್ಟಿ ಮಾಡಲಿಲ್ಲ. ನಮ್ ಇಂಪ್ರೆಷನ್ ಒಂದು ಕೋಟಿ ಕೋಟಿ ತಂಬುಗಳಾಗಿ ಹೋಗಿದ್ದಾರೆ ಇಲ್ಲ ಅಂತಾರೆ. ಯಾವ ಒಂದು ತಂಬಿನಂತೆ ಇನ್ನೊಂದು ತಂಬಿಲ್ಲ. ಒಂದು ಇಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಲಕ್ಷಾಂತರ ಕೋಟ್ಯಂತರ ಪರಮಾಣುಗಳ ಒಳಗಿದೆ, ಒಂದರಂತೆ ಒಂದಿಲ್ಲ. ಅದರಿಂದ ಒಂದೇ ತರ ಎರಡು ಇದೆ ಅನ್ನುವುದೇ ಅನ್ಸೈಂಟಿಫಿಕ್. ದಟ್ ಇಸ್ ದ ಬೇಸಿಕ್ ರೀಸನ್ ಫಾರ್ ತಾರತಮ್ಯ. ತಾರತಮ್ಯ ಅಂದ್ರೆ ಒಂದ್ರ ಹಾಗೆ ಒಂದಿಲ್ಲ, ಅದು ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಅಂದ್ರೆ ಗ್ರೇಟ್ ಅಂತ ತಿಳ್ಕೋಂತ. ಅಲ್ಲಿ ಯಾಕೆ ತಿಳ್ಕೋಬೇಕು ಅಂದ್ರೆ ಈ ದೇವತೆಗಳ ತಾರತಮ್ಯ ಉಂಟಲ್ಲ, ದೇವತೆಗಳಂದ್ರೆ ದೇವರುಗಳಲ್ಲ ಅವರು, ಅವರು ರಿಯಲೈಸ್ಡ್ ಪರ್ಸನ್ಸ್. ನಾವು ರಿಯಲೈಸೇಷನ್ ಪಡಿಬೇಕಾದ್ರೆ ಅವರು ಗೈಡೆನ್ಸ್ ತಗೊಂಡು ಹೋಗು. ಹಾಗಾದ್ರೆ ಯಾವ್ಯಾವ ಲೆವೆಲ್ನಲ್ಲಿ ಯಾರ್ಯಾರು ಗೈಡೆನ್ಸ್ ಪಡಿಬೇಕು ಅನ್ನೋದು ತಾರತಮ್ಯ. ಫಸ್ಟ್ ಸ್ಟೇಜ್ ನಲ್ಲಿ ಯಾರು, ಸೆಕೆಂಡ್ ಸ್ಟೇಜ್ ನಲ್ಲಿ ಯಾರು, ಯಾವ್ಯಾವ ಗೈಡೆನ್ಸ್ ಇಂದ ಹೋಗಬೇಕು, ಆ ಗೈಡೆನ್ಸ್ ಅನ್ನು ತಿಳಿದಕ್ಕೋಸ್ಕರ ದೇವತಾ ತಾರತಮ್ಯ ಹೇಳ್ತಾರೆ. ಮತ್ತು ಅದರಲ್ಲಿ ಅಸಹಜವಾದ ಅಥವಾ ಕಾಂಟ್ರೋಲ್ಸ್ ಯಾವ ಯಾವ ವಿಷಯವಿಲ್ಲ, ಎಲ್ಲ ಒಂದೇ ಅನ್ನೋದೇ ದೊಡ್ಡ ಅಸಹಜವಾದ ಸಂಗತಿ. ತಾರತಮ್ಯ ಇಲ್ಲ, ಎಲ್ಲ ಒಂದೇ ಇದೆ, ಪ್ರಪಂಚದಲ್ಲೇ ಇಲ್ಲ ಅಂತ. ಇದು ನಮ್ಮ ಪ್ರಜಾಪ್ರಭುತ್ವದ ಘೋಷಣೆ, ಎಲ್ಲರೂ ಸಮಾನವು. ಆದರೆ ಪ್ರೆಸಿಡೆಂಟ್ ಆಗುವುದಕ್ಕೂ ಪರೇಂದ್ರ ಶಾ ಅವರು ಕೆಲವೇ ಎಲ್ಲರೂ ಎಲ್ಲ ಸಮಾನವನ್ನು ಬೋಗಸ್ಸು. ನಿಮ್ಮನ್ನು ತಲೆಗೆಡಿಸಲಿಕ್ಕೆ ಓಟ್ ತಗೊಳ್ಳಿಕ್ಕೋಸ್ಕರ ಮಾಡುವ ಸ್ಟೇಟ್ಮೆಂಟ್. ಹಾಗೆಯೇ ವೇದಾಂತದಲ್ಲಿ ಎಲ್ಲರೂ ಸಮಾನ ಅಂತ ಹೇಳಿದರೆ ಅದು ಬೋಗಸ್ ಸ್ಟೇಟ್ಮೆಂಟ್ ಹೊರತು ವಸ್ತುಸ್ಥಿತಿ ಆಗುತ್ತೆ. ಮೊದಲಿಗೆ ಆಚಾರ್ಯರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ನಾನು ಮಂಜುನಾಥ್ ಅಂತ ಬೆಂಗಳೂರಿಂದ ಬಂದಿದ್ದೇನೆ. ಒಂದು ಧರ್ಮಾಧಿಕಾರದ ಪೀಠದ ಧಾರ್ಮಿಕ ಉನ್ನತ ಸ್ಥಾನಕ್ಕೆ ಸ್ಥಾನವನ್ನು ಪಡೆಯೋದಕ್ಕೆ ಒಬ್ಬ ನಿಕೃಷ್ಟ ಜಾತಿಯ ಪೋಷಕ ತನ್ನ ಮಗನು ಕೂಡ ಬಾಲ್ಯ ವಯಸ್ಸಿನಲ್ಲೇ ದೀಕ್ಷೆ ತಗೊಂಡು ಅತ್ಯುನ್ನತ ಸ್ಥಾನದಲ್ಲಿ ಎಲ್ಲ ಸಂಸ್ಕಾರಯುತ ಜೀವನವನ್ನು ಪಡೆಯಲಿ ಅನ್ನೋ ಉದ್ದೇಶವನ್ನು ಇಟ್ಟರಿಂದ ಅವನು ದೀಕ್ಷೆ ಕೊಡಬೇಕು ಅಂದ್ರೆ ಈ ಜಾತಿ ಪುರಾಣಗಳಲ್ಲಿ ಇದರಲ್ಲಿ ಈ ನಿಕೃಷ್ಟ ಜಾತಿಯವರಿಗೆ ಧರ್ಮದ ಧಾರ್ಮಿಕದ ಬಾಲ್ಯ ದೀಕ್ಷೆ ಕೊಡೋದಕ್ಕೆ ಎಲ್ಲಾದರೂ ಕೂಡ ಅಡಚಣೆಗಳು ಅಥವಾ ನಿಷಿದ್ಧಗಳು ಇದೆಯಾ ಅನ್ನೋದನ್ನು ಇದರಲ್ಲಿ ಅನೇಕ ಸಂಗತಿಗಳಿವೆ. ಇದು ಇದು ವಿಧವಾ ವಿವಾಹದ ಅಥವಾ ವಿಧವೆಯ ಸಮಸ್ಯೆ ಹಾಗೆ ಇರುವಂತಹದ್ದು. ಏನು ಅಂದ್ರೆ ಮೊದಲನೇದಾಗಿ ಹೇಳಿದ್ರೆ ನಿಕೃಷ್ಟ ಜಾತಿಯವರಿಗೆ ಸನ್ಯಾಸ ಕೊಡುವುದು ಸಂಪ್ರದಾಯ ಇಲ್ಲ ಅಂತ ಹೇಳ್ತಾರೆ ಅಂತ. ಮತ್ತೆ ಬಾಲ್ಯ ಸನ್ಯಾಸ, ಬಾಲ್ಯ ಸನ್ಯಾಸವೇ ಹಿಂದೆ ಇರಲಿಲ್ಲ. ಅದು ಯಾವ ಜಾತಿಯವರು ಬಾಲ್ಯ ಸನ್ಯಾಸ ಅಂತ ಟೋಟಲಿ ಪ್ರೊಹಿಬಿಟೆಡ್. ಯಾಕೆಂದ್ರೆ ಸನ್ಯಾಸ ತಗೊಳ್ಳುವವನಿಗೆ ಸನ್ಯಾಸ ಅಂದ್ರೆ ಏನು, ಸೆಕ್ಸ್ ಅಂದ್ರೆ ಏನು, ಬ್ರಹ್ಮಚರ್ಯ ಅಂದ್ರೆ ಏನು ಗೊತ್ತಾದ್ರೆ ತಗೋಬೇಕು. ನೀವು ಬಾಲ್ಯದಲ್ಲಿ ಕೊಟ್ಟು ಏನ್ ಗೊತ್ತಿರುತ್ತೆ ಅವನಿಗೆ? ಅದು ಏನಾಗುತ್ತೆ ಅಂದ್ರೆ ಬಾಲ್ಯದಲ್ಲಿ ಒಂದು ಸನ್ಯಾಸ ಕೊಟ್ಟು 8 ವರ್ಷದಲ್ಲಿ ತಲೆ ಮುಡಿಸಿ ಕೂತ್ಬಿಟ್ಟು. ಇದು ಇದು ಬಾಲವಿಧವೇ ಆಗಿ, ಬಾಲವಿಧವೇ ಎಷ್ಟು ದುರಂತವೋ ಬಾಲ ಸನ್ಯಾಸ ಅಷ್ಟೇ ದೊಡ್ಡ ದುರಂತ. ಇದು ಗಂಡಸರ ಬಾಲವೈಧವ್ಯ. ಅವನು 8 ವರ್ಷಕ್ಕೆ ಸನ್ಯಾಸ ಕೂತ್ಕೊಂಡು ನಾನು ಹೇಳಿ ಮುಗಿಸ್ತೇನೆ. ಅವನು 8 ವರ್ಷಕ್ಕೆ ಸನ್ಯಾಸ ಆಗಿ ಕೂಡಿಸಿದ್ರು. ಅವನಿಗೆ 15 ವರ್ಷ ಆಗುವಾಗ ನಾನು ಸ್ವಾಮಿ ಆಗಿರಬಾರ್ದಿತ್ತು, ನಾನು ಮದುವೆ ಮಾಡ್ಕೊಳ್ಬೇಕಿತ್ತು ಅಂತ ತೋರಿಸುವಾಗ ಏನ್ ಮಾಡ್ಬೇಕು? ಒಂದೋ ಇಲ್ಲೀಗಲ್ ಆದಂತಹ ಸನ್ಯಾಸ ಜೀವನ ನಡೆಸಬೇಕು, ಒಂದೋ ಪೀಠ ಬಿಟ್ಟು ಹೋಗ್ಬೇಕು. ನಾನು ಒಬ್ಬ ನನ್ನತಿ ಮಾತು ಹೇಳ್ತೀನಿ. ಒಬ್ಬರು ಸ್ವಾಮಿ ಬಾಲ್ಯ ವಿವಾಹ ಬಾಲ್ಯ ಸನ್ಯಾಸದ ಸಮಸ್ಯೆ ಏನು ಅಂದ್ರೆ, ನಮಗೆ 99 ವರ್ಷ ತನಕ ಬದುಕಿ ಅಲ್ಲಿವರೆಗೂ ಸಾಧನೆ ಮಾಡಿ ಸಾಯುವಾಗ ಎಲ್ಲ ಆಯ್ತು, ಅದೊಂದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಹಾಗೆ ಯೋಚಿಸ್ಕೊಂಡು ಸಾಯ್ತಾನೆ. ಹಾಗಾಗಿ ನಮ್ಮ ಜೀವನ ಮಹಾ ದೊಡ್ಡ ದುರಂತ. ಹಾಗಾಗಿ ಬಾಲ್ಯ ವಿವಾಹ ಬಾಲ್ಯ ಸನ್ಯಾಸ ಅನ್ನೋದೇ ತಪ್ಪು, ಅದು ಯಾರಿಗೂ. ಎರಡನೇದು ಕೀಳು ಜಾತಿ ಅಂತ ಹೇಳಿದ್ವಿ. ಶಾಸ್ತ್ರದಲ್ಲಿ ಜಾತಿಗೂ ಮತ್ತು ಸನ್ಯಾಸಕ್ಕೂ ಸಂಬಂಧ ಅಲ್ಲ, ವರ್ಣಕ್ಕೂ ಸನ್ಯಾಸಕ್ಕೂ ಸಂಬಂಧ. ಜಾತಿ ಅನ್ನೋದು ಶಾಸ್ತ್ರನ ಹೇಳಲಿಲ್ಲ, ವರ್ಣ ಹೇಳುವುದು ಶಾಸ್ತ್ರ. ಜಾತಿ ವರ್ಣಮಯ ಸಂತ. ಇದೇನು ಅಂದ್ರೆ ವರ್ಣ ಮತ್ತು ಜಾತಿ ಎರಡಕ್ಕೂ ಕೂಡ ಇಂಗ್ಲಿಷ್ನಲ್ಲಿ ಕಾಸ್ಟ್ ಅಂತ ಶಬ್ದ. ಈ ಇಂಗ್ಲಿಷ್ನಿಂದ ಆಗಾದ್ರೆ ಅನಾಹುತೆ. ವರ್ಣ ಅಂದ್ರೆ ಜಾತಿ ಅಂದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟದ್ದು. ತಂದೆ ಯಾವ ಜಾತಿಯೋ ಮಗ ಆ ಜಾತಿ, ಅದಕ್ಕೂ ಫಿಲಾಸಫಿಗೂ ಏನೂ ಸಂಬಂಧ ಇಲ್ಲ. ವರ್ಣ ಅಂತಂದ್ರೆ ಬಣ್ಣ, ಬಣ್ಣ ಅಂದ್ರೆ ಮನಸ್ಸಿನ ಬಣ್ಣ. ಯಾಕೆಂದ್ರೆ ನಾವು ಹೇಳ್ತೇವಲ್ಲ, ಅವನು ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆವು, ಈಗ ಅವನ ಬಣ್ಣ ಬಯಲಾಯಿತು ಅಂದ್ರೆ ಅವನ ಸ್ವಭಾವ. ಸೊ ಅವನ ಸ್ವಭಾವದ ಮೇಲೆ ವರ್ಣ. ಸೊ ಅವನ ಸ್ವಭಾವ ಬ್ರಾಹ್ಮಣಿಕ ನೇಚರ್ ಆಗಿದ್ದರೆ ಅವನು ನಿಕೃಷ್ಟ ಜಾತಿಯಲ್ಲಿ ಹುಟ್ಟಿದ್ರು ಅವನು ಬ್ರಾಹ್ಮಣ. ಮಗ ಅಪ್ಪ ಬ್ರಾಹ್ಮಣ, ಮಗನಲ್ಲಿ ಯಾವ ಬ್ರಾಹ್ಮಣಿಕ ನೇಚರ್ ಇಲ್ಲ ಆದ್ರೆ ಅವನು ಮಗ ಬ್ರಾಹ್ಮಣ ಅಲ್ಲ, ಅವನು ಶೂದ್ರ. ಬ್ರಾಹ್ಮಣನ ಮಗ ಶೂದ್ರ ಆಗ್ಬೋದು, ಶೂದ್ರನ ಮಗ ಬ್ರಾಹ್ಮಣ ಆಗ್ಬೋದು. ಇದೆಲ್ಲ ಇವತ್ತು ಆಚರಣೆಯಲ್ಲಿ ಇಲ್ಲದ ಅತ್ಯಂತ ಶಾಸ್ತ್ರೀಯವಾದ ವಿಷಯಗಳು.
ಹಾಗಾಗಿ ಆ ಹುಡುಗನಲ್ಲಿ ನಿಜವಾಗಿ ಬ್ರಾಹ್ಮಣಿ ಕ್ವಾಲಿಟಿ ಇದ್ರೆ ಅವ್ರು ಯಾವ ಜಾತಿಗಳಾದ್ರೂ ಅವ್ರಿಗೆ ಅರ್ಥ ಮಾಡುವ. ನಿಮಗೆ ಉಪನಿಷತ್ತಿನ ಒಂದು ಕಥೆ ಹೇಳಬೇಕು ಈ ಸಂದರ್ಭದಲ್ಲಿ. ಸತ್ಯಗಾಮ ಅಂತ ಒಬ್ಬ ಋಷಿಯ ಕಥೆ. ಅವನು 5 ವರ್ಷ ವಯಸ್ಸಾಗಿದ್ದಾಗ ತಾಯಿ ಹತ್ರ ಹೇಳ್ತಾನೆ, ಅಮ್ಮ ನನ್ನ ಗುರುಗಳಕ್ಕೆ ಹೋಗ್ಬೇಕು ಕಲಿಬೇಕು. ಹೋಗಪ್ಪ ಕಲಿ ಅಂತಾರೆ. ಅವರು ಗುರುಕುಲಕ್ಕೆ ಹೋಗ್ತಾನೆ, ಅಲ್ಲಪ್ಪ ಫಿಲ್ ಅಪ್ ಮಾಡ್ಬೇಕಂದ್ರೆ ಫಾರ್ಮ್ ಶಾಲೆ ಸೇರ್ಬೇಕಾದ್ರೆ ಅದರಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರು, ಪೇರೆಂಟ್ಸ್ ನೇಮ್, ನ್ಯಾಷನಾಲಿಟಿ, ರಿಲಿಜನ್ ಎಲ್ಲ ಈಗಲೂ ಫಿಲ್ ಅಪ್ ಮಾಡ್ಬೇಕಲ್ಲ. ಆಮೇಲೆ ಜಾತ್ಯತೀತ ರಾಷ್ಟ್ರ ಆದರೂ ಅದರಲ್ಲಿ ಕಾಸ್ಟ್ ಹೇಳು. ಹುಚ್ಚು ದೇಶದ ಹುಚ್ಚು ಸರ್ಕಾರ ಇದ್ರೆ ಹೀಗೆ ಆಗ ಅದು ಕಾಸ್ಟ್ ಮೆನ್ಷನ್ ಮಾಡಬೇಕು. ಸರಿ ಇವನು ಹೋದ, ನಿನ್ನ ಅಪ್ಪ ಅಮ್ಮ ಯಾರಪ್ಪ, ನಿಮ್ಮ ಗೋತ್ರ ಕೊಲ ಗೋತ್ರ ಹೇಳು ಅಂತಾರೆ. ಅವನ್ನ ನನ್ಗೆ ಗೊತ್ತಿಲ್ಲ, ಅಮ್ಮನ ಹತ್ರ ಹೇಳಿ ಬರ್ತೇನೆ ಅಂತ ಹೋಗ್ತಾನೆ. ತಾಯಿ ಹತ್ರ ಅವನು ಕೇಳ್ತಾನೆ, ನಾವು ಕುರಿ ಶಾಲೆಗೆ ಸೇರ್ಬೇಕಾದ್ರೆ ನನ್ನ ಕುಲಗೋತ್ರ ಏನು ಕೇಳ್ತಾ ಇದ್ದಾರಪ್ಪ, ನನ್ಗೇನು ಹೇಳಬೇಕು. ಅವಳು ಹೇಳ್ತಾಳೆ, ನಾನು ಯೌವನದಲ್ಲಿ 10 ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ, 10 ಹಲವು ಮನೆಗಳಲ್ಲಿ. ನೀನು ಯಾರಿಂದ ಹುಟ್ಟಿದೀ ಅಂತ ನನಗೂ ಗೊತ್ತಿಲ್ಲ, ನೀನು ನನ್ನ ಮಗ, ಆದ್ರಿಂದ ನಾನು ಜಬಾಲ, ನೀನು ಜಬಾಲ ಸತ್ಯಗಾಮ, ನಿನ್ನ ಅಪ್ಪ ಯಾರು ನನಗೆ ಗೊತ್ತಿಲ್ಲ ಅಂತಾರೆ. ಸೀದಾ ಹುಡುಗ ಹೋಗ್ತಾರೆ ಗುರುಗಳ ಹತ್ರ, ಗುರುಗಳೇ ನನ್ನ ಅಪ್ಪ ಯಾರು ಅಂತ ನನ್ನ ಅಮ್ಮನಿಗೂ ಗೊತ್ತಿಲ್ಲಂತೆ. ಆ ಪ್ರಾಬಲ್ಯಕ್ಕೆ ನೋಡಿ, ಈಗ ಯಾರು ಹೇಳಲಿಕ್ಕಿಲ್ಲ, ಹೇಳಿದರೆ ಇಡೀ ಶಾಲೆಯವರು ತಪ್ಪು ಅವ್ರನ್ನು ಫೋನ್ ಮಾಡಿ ಏ ಅವನು ಹೇಳ್ತಾನೆ, ನನ್ನ ಅಪ್ಪ ಯಾರು ಅಂತ ನನ್ನ ಅಮ್ಮನಿಗೂ ಗೊತ್ತಿಲ್ಲಂತೆ, ನನ್ನ ತಾಯಿ ಜಬಾಲ, ಜಬಾಲೆ ಮಗ ನನ್ನ ಇಷ್ಟೇ ನನಗೆ ಗೊತ್ತಿರೋದು. ತಕ್ಷಣ ಅವನು ಹೇಳ್ತಾನೆ, ನನಗೆ ಬೇಕಾಗಿರುವುದು ಈ ಪ್ರಾಮಾಣಿಕತೆ. ಮುಕ್ತವಾಗಿ ನೀನು ಪ್ರಾಮಾಣಿಕತೆಯನ್ನು ಹೇಳಿದಾಗ ನೀನು ಬ್ರಾಹ್ಮಣ ಬಾಲ್ಯೂ ಶಾಲೆ ಸೇರಿಸ್ತೇವೆ ಅಂದ್ರೆ ಆ ಪ್ರಾಮಾಣಿಕತೆ ಫೀಟ್ಫುಲ್ ಅದು ಬೇಕಾಗಿದ್ದು ಹೊರತು ಜಾತಿ ಅಲ್ವೇ. ಹಿಂದೆ ಇದ್ದದ್ದು ಅವನ ಸ್ವಭಾವದ ಮೇಲೆ ಅವನ ವರ್ಣ ನಿರ್ಣಯ ಮಾಡ್ತಿದ್ರು ಜಾತಿಯಿಂದ. ಈಗ ನೋಡಿ ವೇದವ್ಯಾಸರು, ಅವನು ಮಗುವಿನ ಹೆಣ್ಣಿನ ಮಗ ಅಲ್ವ. ನಾನು ಎಷ್ಟೋ ಸತ್ಯ ಹೇಳಿದ್ರು, ಎಲ್ಲಿಯಾದರೂ ಇವತ್ತು ವೇದವ್ಯಾಸರು ಹುಟ್ಟಿದ್ರೆ ಯಾರು ಮಠದಲ್ಲಿ ಪಂಕ್ತಿ ಕೊಡ್ತಿದ್ರ, ಅಯ್ಯೋ ಮಗುವಿನ ಹೆಂಡತಿ ಹೆಣ್ಣಿಗೆ ಹುಟ್ಟಿದವರು ಅಡ್ಡ ಅಡ್ಡ ಪಂಕ್ತಿ ಹೊರಗಿಂದ ಹಾಕಿ, ಬ್ರಾಹ್ಮಣರು ಊಟ ಆದ್ಮೇಲೆ ಹೊರಗೆ ಹಾಕಿ. ಆದರೆ ಅವರನ್ನು ಆ ಕಾಲದಲ್ಲಿ ಶ್ರೇಷ್ಠ, ಯಾಕೆಂದ್ರೆ ಈ ದೇಶದ ಎಲ್ಲಾ ಜ್ಞಾನ ಪರಂಪರೆ ಅವರಿಗೆ ಬಂತು. ಆದ್ರಿಂದ ಅವರು ಶ್ರೇಷ್ಠ ಬ್ರಾಹ್ಮಣ ಅಂತ ಪರಿಗಣಿಸಿದ್ರು. ಕಾರಣ ಅವರ ತಾಯಿ ಮಗುವಿನ ಹೆಣ್ಣಿರ್ಬೋದು, ಅವರು ಬ್ರಾಹ್ಮಣ. ಇಂತಹದ್ದು ಒಂದು ತಪಾಷೆ ಅಂದ್ರೆ ಒಂದು ವಿರೋಧ ಪ್ರಸವ ಘಟನೆ. ಇವತ್ತಿಗೂ ಆ ಎಚ್ಚರಿ ಇರತಕ್ಕ ಮಂದಿ ವಿದ್ಯಾಮಾನ್ಯ ತೀರ್ಥರಂತ ಒಬ್ಬರು ಸ್ವಾಮಿಗಳಿದ್ದು, ಪರಮಾನ ಮಠದ ಸ್ವಾಮಿಗಳಾಗಿ, ಅವರು ಮುದ್ಗಲ್ನಲ್ಲಿ ಚಾತುರ್ಮಾಸಿ ಕೂತರು. ಅಲ್ಲಿ ಏನಾಯಿತು ಅಂದ್ರೆ ಎಲ್ಲ ಪಾಪ ಶೆಟ್ಟಿಗಳು ಒಂದೊಂದು ದಿನ ಒಬ್ಬರು ಶೆಟ್ಟಿಗಳು ಅಂಗಡಿಯಿಂದ ಸಾಮಾನು ಕಳಿಸ್ತಿದ್ರು. ದಿನ ಊಟಕ್ಕೆ ಅಲ್ಲಿ ಎಷ್ಟೊಂದು 3 ಜನ ಇನ್ನೂ ಎಷ್ಟು ದಿನ ಅಂಗಡಿಯವರು ಸಾಮಾನು ಕಳಿಸ್ತಿದ್ರು. ಅವ್ರು ಸಾಮಾನು ಕಳಿಸಿ ಪೂಜೆ ನೋಡಿ ಬ್ರಾಹ್ಮಣರ ಊಟ ಅವರೇ ಕಾಯ್ಬೇಕು, ಅವ್ರಿಗೆ ಅನ್ನ ಹಾಕ್ತಿರ್ಲಿಲ್ಲ. ಸ್ವಾಮಿಗಳು ಹೇಳಿದ್ರು, ಇದು ಎಂತದಪ್ಪ, ಅವರು ಸಾಮಾನು ಬೇಕು ನಮಗೆ ಅಂದ್ರೆ ಅವ್ರ ಊಟ ಮತ್ತೆ ಮೊದಲು ಬಂತೆ ಹಾಕಿ ಅವರಿಗೆ. ಸ್ವಾಮಿಗಳು ಮೊದಲು ಅವರಿಗೂ ಹಾಕ್ಬೇಕು, ಅವರನ್ನು ಕಾಯಿಸಿ ನೀವು ಯಾರು ಊಟ ಮಾಡಬಾರ್ದು ಅಂದ್ರು ಸ್ವಾಮಿಗಳು. ಕಡೆ ಮಾಲೆ ದಿವಸ ಅವ್ರಿಗೆ ಮೊದಲು ಹಾಕಿತ್ತು. ಅಷ್ಟಾದ್ರೆ ಕೆಲವು ಬ್ರಾಹ್ಮಣರು ಏನರ್ಥ ರೀ, ಕಲಿಯುಗ ಬಂದು ಹೋಯ್ತು, ಇಲ್ಲಿ ಅದು ಉಂಟು ಎಲ್ಲಿಯಾದ್ರೂ ಬ್ರಾಹ್ಮಣರಿಗೂ ಶೆಟ್ಟರಿಗೆ ಒಟ್ಟಿಗೆ ಹಾಕುದು. ಸ್ವಾಮಿಗಳು ಕಂಡು ಏನು ಅದು ಹೀಗೇನೋ ಹೇಳ್ತಾರೆ. ಹೌದೌದು ತಪ್ಪು, ಅವರಿಗೆ ಮೊದಲು ಹಾಕಿ ಆಮೇಲೆ ಬ್ರಾಹ್ಮಣರಿಗೆ ಅದಕ್ಕೆ ಸ್ವಾಮಿಗಳು ಹೌದೌದು ಅವ್ರಿಗೆ ಒಟ್ಟಿ ಹಾಕಿದ ತಪ್ಪು, ಮೊದಲು ಅವ್ರು ಶೆಟ್ಟಿಗಳಿಗೆ ಹಾಕಿ ಆಮೇಲೆ ಬ್ರಾಹ್ಮಣರಿಗೆ ಹಾಕಿದಾಗ ಸರಿಯಾಗುತ್ತೆ. ಅದೇ ಈ ಎಚ್ಚರ ನಿಜವಾದ ಜ್ಞಾನಿಗಳಿಗೆ ಉಂಟು. ಏನು ತಿಳುವಳಿಕೆ ಇಲ್ಲದ ಮಂದಿ ಬರೇ ಜಾತಿ ಜಾತಿ ಪಡ್ಕೊಳ್ಳುವ ಸಂಖ್ಯೆ ಬೆಳೆದಿದೆ. ಏನು ಫಿಲಾಸಫಿ ಗೊತ್ತಿಲ್ಲ, ರಿಲಿಜನ್ ಗೊತ್ತಿಲ್ಲ, ಮೀನಿಂಗ್ ಗೊತ್ತಿಲ್ಲ, ಬರೀ ಕಟ್ಪಟ್ಟಿ ಕಟ್ಟಿಕೊಂಡು ಕುದುರೆ. ಗುರುಗಳಿಗೆ ನಮಸ್ಕಾರ. ನಾನು ಮೂಲತಃ ರಾಯಚೂರು. ನಿಮ್ಮ ಪ್ರವಚನ ಮುಗಿಲಿ ಪ್ರಾಣಿಗೆ ಗುಡಿಯಲ್ಲಿ ಬಹಳ ಕೇಳಿದ್ದೇವೆ. 2012ರಲ್ಲಿ ನಮ್ಮ ತಾಯಿ ಕೊಯ್ಕೊಂಡೇಕಾದ್ರೆ ಸಿಗಿಸೋ ತೀರ್ಕೊಂಡು ಎಲ್ಲ ಹೇಳ್ತಾರೆ ಮುಕ್ತಿ ಕಂಡು ಮುಕ್ತಿ ಕಂಡು ಅಂತ. ಇದು ಎಷ್ಟು ಸತ್ಯ? ಯಾಕೆ ನಮ್ಮ ಅತ್ತೆ ಇದ್ದಾರೆ, ಈಗ 4 ತಿಂಗಳಿಂದ ಅವ್ರು ಕೋಮಾದಲ್ಲಿ ಇದ್ದಾರೆ, ಅವ್ರಿಗೆ ಇನ್ನೂ ಅವ್ರ ಮುಕ್ತಿ ಕಂಡು ಇದು ಹೇಗೆ ಅಂತ. ಮುಕ್ತಿ ಕಾಣುವುದು ಅನ್ನತಕ್ಕಂಥದ್ದು ಒಂದು ಆಲಂಕಾರಿಕವಾದ ಶಬ್ದ. ಸತ್ತವರೆಲ್ಲ ಮುಕ್ತಿ ಹೋಗೋದು. ಅವನು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರ್ ಹೇಳಿದ್ದಾರಲ್ಲ. ಸಾಯೋದು ಯಾಕೆ ಅಂದ್ರೆ ಮತ್ತೆ ಹುಟ್ಟುವುದಕ್ಕೋಸ್ಕರ. ಅಂದ್ರೆ ಸತ್ತವರೆಲ್ಲ ಮುಕ್ತಿ ಹೋಗೋಲ್ಲ. ನೀವು ಒಂದು ಸಂಶಯ ಬರ್ಬೋದು, ಹಾಗಾದ್ರೆ ಅವ್ರು ಮತ್ತೆ ಹುಟ್ಟುತ್ತಾರಲ್ಲ, ಮತ್ತೆ ಯಾಕೆ ಪಿಂಡ ಹಾಕೋದು ಅವರಿಗೆ ಅಂತ. ಯಾಕೆಂದ್ರೆ ನೀವು ಯಾರು ಕೇಳೋದು ನಾನೇ ಪ್ರಶ್ನೆ ಹಾಕಿರೋದು ಒಳ್ಳೇದಲ್ವ. ನೀವು ಪ್ರಶ್ನೆ ಹಾಕೋ ಟೈಮ್ ಮಾಡಿ ಹೋಗ್ತದೆ. ಸತ್ತ ಮೇಲೆ ಪಿಂಡ ಹಾಕೋದು ಯಾಕೆ? ಅವ್ರು ಮತ್ತೆ ಹುಟ್ಟುವುದಲ್ಲ ಖಂಡಿತ. ಯಾವ ಮನೆಯಲ್ಲಿ ಪಿಂಡ ಹಾಕ್ತಾ ಇದ್ದಾರೋ ಅದೇ ಮನೆಯಲ್ಲಿ ಹುಟ್ಟಿರ್ಬೋದು. ಈ ಪಿಂಡ ಹಾಕುವ ಕಾರ್ಯಕ್ರಮ ಯಾವ ಮುಗಿದೆ, ಯಾವ ತಟ್ಟೆಗೆ ಪಿಂಡ ಹಾಕ್ತಾರೆ ಅಂತ ಕಾಯ್ತಾ ಕೂತಿರ್ಬೋದು. ಆದರೆ ಪಿಂಡ ಹಾಕೋದು ಸತ್ತ ಜೀವಕ್ಕಲ್ಲ. ನಮ್ಮ ಜನಕ್ಕೆ ಅನೇಕ ವಿಷಯಗಳೇ ಗೊತ್ತಿಲ್ಲ. ಪಿತೃ ದೇವತೆಗಳು ಅಂತ ಒಂದು ದೇವತಾ ಗಣ ಇದೆ. ಅವರು ಈ ಸತ್ತ ಜೀವಗಳನ್ನು ನಿಯಂತ್ರಿಸುವ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಪಿರಿಟ್ಸ್.
ಈ ಜೀವಕ್ಕೆ ಮೇಲೆ ಹೋಗ್ಲಿಕ್ಕೆ ಎಲ್ಲಾದ್ರೂ ಮಧ್ಯದ ರೀತಿ ರಸ್ತೆಯಲ್ಲಿ ಈ ಶಿವರಾತ್ರಿ ಒಂದು ಕಲ್ಲು ಇಟ್ಬಿಡ್ತಾರೆ, ಈ ಕಾರು ಹಿಡ್ಕೊಂಡು ಹೋಗೋದ್ರೆ ಮುಂದೆ ಹೋಗೋದ್ರೆ ತೆಗಿಬೇಕು. ಹಾಗೆ ಅವ್ರಿಗೆ ಮೇಲೆ ಹೋಗುವ ಗಮನದಲ್ಲಿ ಎಲ್ಲಿಯೂ ಮಧ್ಯದಲ್ಲಿ ಆಬ್ಸ್ಟಕಲ್ಸ್ ಇದ್ದರೆ ಅದನ್ನ ಪರಿಹಾರ ಮಾಡಿ ಇಂಥ ಪ್ರಾರ್ಥನೆ ಮಾಡುದು ಪಿತೃ ದೇವತೆಗಳಿಗೆ. ಸತ್ತವರಿಗೆ ಪಿಂಡ ಹಾಕೋದಲ್ಲ, ಅಂದ್ರೆ ಈ ಸತ್ತ ಜೀವ ಸ್ಮರಣ ಧಾನ್ಯ ಅನಾಯಿಟಮ್ ಅದಕ್ಕೆ ಇಷ್ಟು ದೊಡ್ಡ ಪಿಂಡ ಹಾಕ್ತೇವೆ. ಅಂದ್ರೆ ನಮ್ಮ ಜನಕ್ಕೆ ಏನೂ ಅದರ ವಿವರಣೆ ಕಲ್ಪನೆ ಇಷ್ಟ ಇದೇ. ಹಾಗಾಗಿ ಅದು ಪಿತೃ ದೇವತೆ. ಹಾಗೆ ನಾವು ದಿನ ದೇವರಿಗೆ ಸಮರ್ಪಣೆ ಮಾಡ್ತೇವಲ್ಲ ಪೀಠದಲ್ಲಿ, ಹಾಗೆ ಪಿತೃಗಳಿಗೆ ಸಮರ್ಪಣೆ ವರ್ಷಕ್ಕೊಮ್ಮೆ. ಅದು ಯಾರು ನಮ್ಮ ಹಿರಿಯರಿಗೆ ಏನಾದರೂ ತೊಂದರೆ ಆಗಿದ್ದರೆ ಸದ್ಗತಿಗೆ ಹೋಗುವುದಕ್ಕೆ ಅದನ್ನು ಪರಿಹರಿಸಿ ಅಂತ. ಸದ್ಗತಿಗೆ ತೊಂದರೆ ಆಗದೇ ಇದ್ದರೆ ಬರೇ ಆ ದಿವಸದಲ್ಲಿ ಕೃತಜ್ಞತಾ ಸ್ಮರಣೆ ಅಷ್ಟೇ ಹೊರತು ಅವರಿಗೆ ಹಸಿವಿಗೋಸ್ಕರ ಪಿಂಡ ಹಾಕೋದಿದ್ದು ದಿನ ಹಾಕಬೇಕಪ್ಪ. ಒಂದು ವರ್ಷ ಉಪವಾಸ ಕೊಡುದು ಒಂದು ದಿವಸ ಅನ್ನ ಹಾಕೋದ. ಆಮೇಲೆ ಇದೊಂದು ತಮಾಷೆ ಇದೆ, ವಾಲ್ಮೀಕಿ ಒಂದು ಪ್ರಯಾಸಿ ಮಾಡಿದ್ದಾನೆ ಅಲ್ಲಪ್ಪ, ಸತ್ತವರಿಗೆ ಹಸಿವಿಗೋಸ್ಕರ ನೀವು ಪಿಂಡ ಹಾಕುದು, ಆ ಪಿಂಡ ಅಲ್ಲಿ ಸ್ವರ್ಗಕ್ಕೆ ಹೋಗುತ್ತಾ, ಹಾಗೆ ಒಂದು ಕೆಲಸ ಮಾಡಿ. ಇದು ವಾಲ್ಮೀಕಿ ಹೇಳಿದ ಮಾತು ಅಲ್ಲ. ಅವ್ರು ಎಷ್ಟು ವಸ್ತುನಿಷ್ಠ ಆಗಿ ಆಸ್ತಿಗಳಾದ್ರು ಕೂಡ ಹೇಳ್ತಾರೆ. ಯಾರೋ ನಿಮ್ಮ ಬಂಧುಗಳು ಬೊಂಬಾಯಲ್ಲಿದ್ದಾರೆ, ಅವ್ರಿಗೆ ಹೇಳಿ ನಿಮ್ಗೆ ಬೊಂಬಾಯಲ್ಲಿ ಹೋಟೆಲ್ ಊಟ ಮಾಡ್ಬೇಡ, ಆದ್ರೂ ಕೇಳಾಗುತ್ತೆ. ಮತ್ತೆ ನಾ ಇಲ್ಲಿ ಪಿಂಡ ಹಾಕ್ತೇನೆ. ಅಂದ್ರೆ ಇಲ್ಲಿ ಪಿಂಡ ಹಾಕಿದ್ರೆ ಬೊಂಬೆ ಅಲ್ಲ, ಇಲ್ಲಿ ಪಿಂಡ ಹಾಕಿದ್ರೆ ಸ್ವರ್ಗಕ್ಕೆ ಹೋಗುತ್ತೆ, ಬೊಂಬೆಗೆ ಹೋಗುತ್ತೆ. ನೀರ ಆದ್ದರಿಂದ ಇದು ಅರ್ಥಶೂನ್ಯ ಅಂತ ಒಂದು ಕಡೆ. ಅಂದ್ರೆ ಎಲ್ಲ ಆಸ್ತಿಕ್ಯದ ಜೊತೆಗೆ ಅವರಿಗೆ ಪ್ರತಿಯೊಂದು ಕ್ರಿಯೆಗೆ ಅತ್ಯಂತ ಸೂಕ್ಷ್ಮವಾದ ಸಮೀಕ್ಷೆ ಇತ್ತು. ಬರೇ ಮೂಢನಂಬಿಕೆ ಯಾವುದನ್ನು ಪ್ರಾಚೀನವಾಗಿದೆ. ನಮಸ್ಕಾರ, ನನ್ನ ಹೆಸರು ವಿರೂಪಾಕ್ಷ ಅಂತ. ಆಚಾರ್ಯರಿಗೆ ವಂದನೆಗಳು. ನನ್ನ ಪ್ರಶ್ನೆ ಬಂದು, ಮನುಷ್ಯ ಜಗತ್ತಿನಲ್ಲಿ ಬುದ್ಧಿವಂತ